लक्ष्मी बारम्मा बारम्मा लक्ष्मी बारम्मा। नो नो नो, साध्यला ಇದೆಲ್ಲ ಸಿಕ್ತು ರಂಜಿತ್ ನಿಂಗೆ, ಇದೆಲ್ಲ ಸಿಕ್ತು ನಿಂಗೆ? ಇನ್ನೆಲ್ಲಣ್ಣ, ಚಂದು ಕ್ಯಾಬಿನ್ನಲ್ಲಿ. ಅಲ್ಲಣ್ಣ, ಚಂದುಗೆ ಅಷ್ಟು ಬುದ್ಧಿ ಬೇಡವಾ? ಎಷ್ಟು ಕೇರ್ಲೆಸ್ ಆಗಿದೆ ನೋಡಿ, ಕೂತ್ಕೊಂಡು ಕುರ್ಚಿ ಮೇಲೆ ಮುಳ್ಳಿನ ಹಾಸಿಗೆ ಹಾಕೊಂಡು ಕೂತ್ಕೊಂಡಿದ್ದಾನೆ. ಆ ಫೋಟೋ ನನ್ನ ಕೈಗೆ ಸಿಕ್ತು, ಪರವಾಗಿಲ್ಲ, ಬೇರೆ ಯಾರ ಕೈಗಾದರೂ ಸಿಕ್ಕಿದ್ರೆ ಏನೇನು ಅನಾಹುತ ಆಗೋಗಿರೋದು. ಹೌದು, ಬೇರೆಯವ್ರ ಕೈಗೆ ಸಿಕ್ಕಿದ್ರೆ ಅದನ್ನು ನೆಗ್ಲೆಕ್ಟ್ ಮಾಡಿರೋರು. ನಿನ್ನ ಕೈಗೆ ಸಿಕ್ಕಿದೆಯಲ್ಲ, ಅದಕ್ಕೆ ನಾವು ಟ್ಯಾಕ್ಸ್ ಕಟ್ಟಲೇಬೇಕು. ಹೇಳು, ಎಷ್ಟು ದುಡ್ಡು ಬೇಕು ನಿಮಗೆ? ಅಣ್ಣ, ಏನು ಹೇಳ್ತಾ ಇದ್ದೀರಾ? ಹೌದು ರಂಜಿತ್, ಲಾಭ ಇಲ್ಲದೆ ನೀನು ಯಾವ ಕೆಲಸನೂ ಮಾಡಲ್ಲ. ವಿಷಯಗಳು ನಿನಗೆ ಗೊತ್ತಾಗಿದೆ. ಆ ವಿಷಯ ಹೊಟ್ಟೆಯಿಂದ ಬಾಯಿಗೆ ಬರಬಾರ್ದು ಅಂದರೆ ನಿನ್ನ ಬಾಯಿಗೆ ಹೊಲಿಗೆ ಹಾಕಬೇಕು. ನಿನ್ನ ಬಾಯಿಗೆ ಹೊಲಿಗೆ ಹಾಕೋದು ದುಡ್ಡಿನ ಕಂತೇನ ನಿನ್ನ ಬಾಯಿಗೆ ಹಾಕೋದು? ಹೇಳು, ಎಷ್ಟು ದುಡ್ಡು ಬೇಕು ನಿನಗೆ ಆ ವಿಷಯ ಹೊರಗೆ ಬರದೇ ಇರೋದಕ್ಕೆ? ಹೇಳು, ಎಷ್ಟು ದುಡ್ಡು ಬೇಕು? ಅಣ್ಣ, ವ್ಯಕ್ತಿಗಳನ್ನ ಎಲ್ಲ ಟೈಮಲ್ಲೂ ಒಂದೇ ರೀತಿ ಅಳಿಬಾರ್ದಣ್ಣ. ಪ್ರತಿಯೊಬ್ಬ ವ್ಯಕ್ತಿ ಮನಸ್ಸು ಪರಿಸ್ಥಿತಿಗೆ ತಕ್ಕ ಹಾಗೆ ಬದಲಾಗ್ತಾ ಇರುತ್ತೆ. ಹೌದು, ನನ್ನ ಕಚಡ ಲೋಫರ್, ಮನುಷ್ಯತ್ವ ಇಲ್ಲದೆ ಇರೋನು. ದುಡ್ಡಿಗೋಸ್ಕರ ಎಂಥ ಕೆಲಸ ಬೇಕಾದ್ರೂ ಮಾಡ್ತೀನಿ, ಅದನ್ನೆಲ್ಲ ಒಪ್ಕೋತೀನಿ. ಆದರೆ ನನ್ನೊಳಗಿರೋ ಹೃದಯನೂ ಒಂದೊಂದು ಸರಿ ಒಳ್ಳೆ ಕೆಲಸ ಮಾಡುವಂತ ಹೇಳುತ್ತೆ ಅಣ್ಣ. ಅದಕ್ಕೆ ನಿಮ್ಮ ಹತ್ರ ದುಡ್ಡು ತಗೊಳ್ದೆ ಬಾಯಿಗೆ ಹೊಲಿಗೆ ಹಾಕ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಅಂದರೆ ನೀನು ಈ ವಿಷಯನ ಯಾರಿಗೂ ಹೇಳಲ್ವಾ? ಹೇಳಲ್ಲ ಅಣ್ಣ. ಆದರೆ ಚಂದುಗೋಸ್ಕರನಾಗಲಿ ನಿಮಗೋಸ್ಕರನಾಗಲಿ ಅಲ್ಲ, ಗೊಂಬೆಗೋಸ್ಕರ ಈ ಸತ್ಯನ ನನ್ನೊಳಗೆ ಇಟ್ಕೊಂಡಿರ್ತೀನಿ. ಗೊಂಬೆ ಮಗು ಥರ ಅಣ್ಣ, ಅವಳು ಎಲ್ಲರನ್ನು ತುಂಬ ನಂಬ್ಕೊಂಬಿಟ್ಟಿದ್ದಾಳೆ. ಅಂಥ ಹುಡುಗಿಗೆ ತನ್ನ ಗಂಡ ಇಂಥ ದೊಡ್ಡ ಮೋಸ ಮಾಡಿದ್ದಾನೆ ಅಂತ ಗೊತ್ತಾದರೆ ಎದೆ ಹೊಡ್ಕೊಂಡು ಸತ್ತೆ ಹೋಗ್ತಾಳೆ. ಅವಳಿಗೆ ನೋವು ಮಾಡೋದು ನನಗೆ ಇಷ್ಟ ಇಲ್ಲ. ದುಡ್ಡೇ ಎಲ್ಲ ಅಲ್ಲ, ಅದು ನನಗೂ ಚೆನ್ನಾಗಿ ಗೊತ್ತು. ಅದಕ್ಕೆ ಫೋಟೋನ ನಿಮ್ಮ ಹತ್ರನೇ ಬಿಟ್ಟು ಹೋಗ್ತಾ ಇದ್ದೀನಿ. ಗೊಂಬೆ ಹಬ್ಬ